ಜೀವನ ಕಥೆ. ಒಂಬತ್ತು ದ್ವಾರಗಳು ನಮ್ಮ ದೇಹದ ಒಂಬತ್ತು ದ್ವಾರಗಳು. ಅಲ್ಲಿ ಒಂದು ಹೆಣ್ಣು, ಅದು ನಮ್ಮ ಬುದ್ಧಿ. ಅದಕ್ಕಿರುವಂತಹ ಐದು ತಲೆಯ ಹೆಡೆ, ಹೆಡೆಯ ಹಾವು, ಅದು ನಮ್ಮ ಪ್ರಾಣಾಪಾನ ವ್ಯಾನೋದಾನ ಸಮಾನದ ಸಮಾನವೆಂಬ ಒಂದು ಸರ್ಪ ನಾಗ. ಹೀಗೆ ಮನುಷ್ಯನ ಜೀವನ ಕಥೆಯನ್ನೇ ಪುರಂಜನನ ಜೀವನದಲ್ಲೂ ನಡೆಯಿತು. ಅದೆರಡಕ್ಕೂ ಹೋಲಿಕೆ ಇದೆ ಅಂತನ್ನುವುದಕ್ಕಾಗಿ ಅದನ್ನು ದೃಷ್ಟಾಂತವಾಗಿ ಕೊಟ್ಟು, ಕೆಲವು ಅಂಶಗಳಲ್ಲಿ ಹೋಲಿಕೆ ಇಲ್ಲ ಇರಲಿ, ಅಂತೂ ಆ ವಿಧವಾದ ದೃಷ್ಟಾಂತವನ್ನು ಕೊಟ್ಟು ಒಂದು ಮಾತನ್ನು ಹೇಳ್ತಾರೆ. ತತ್ವಜ್ಞಾನದಿಂದ ಮೋಕ್ಷ. ನೀನು ಬರೀ ಈ ತರಹ ಕರ್ಮವನ್ನು ಮಾಡಿದರೆ ಏನು ಲಾಭ? ಕರ್ಮವನ್ನು ಮಾಡಿ ಬಹಳ ಲಾಭವಿಲ್ಲ, ಆದ್ದರಿಂದ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಆಗ ಆ ತತ್ವಜ್ಞಾನ, ಅನೇಕ ಜನರು ಇಲ್ಲಿ ಹೇಳಿದರು ಅದನ್ನು ಹೇಳಬೇಕು ಅಂತ, ಅದು ಹೇಳುವುದಕ್ಕೆ ಅಷ್ಟು ಹೊತ್ತಿಲ್ಲ. ಬೇಕಾದಷ್ಟು ಅಲ್ಲಿ ಸೂಕ್ಷ್ಮವಾದ ಪ್ರಮೇಯಗಳು ಬಹಳ ಹೆಚ್ಚು ಬರ್ತದೆ, ಬಹಳ ಸೂಕ್ಷ್ಮವಾದ ಪ್ರಮೇಯ. ನಾರದರು ಪುರಂಜನೋಪಾಖ್ಯಾನವನ್ನು ಹೇಳಿ ಆದ ಮೇಲೆ ಮುಂದೆ ತತ್ವೋಪದೇಶವನ್ನು ಮಾಡ್ತಾರೆ. ಸಮಗ್ರ ಅಧ್ಯಾಯದಲ್ಲಿ ತತ್ವೋಪದೇಶವನ್ನು ಮಾಡಿದರೆ ಅತಿ ಕ್ಲಿಷ್ಟವಾದ ತತ್ವಗಳನ್ನೆಲ್ಲ ಪ್ರಾಚೀನವರಿಗೆ ಉಪದೇಶವನ್ನು ಮಾಡ್ತಾರೆ. ಆ ಎಲ್ಲ ಉಪದೇಶವನ್ನು ಮಾಡಿ ಮಾಡಿ ಅವನಿಗೆ ತತ್ವಜ್ಞಾನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೋ, ಇದರಿಂದ ನಿನ್ನ ಉದ್ಧಾರವಾಗ್ತದೆ, ಭಗವಂತನ ಸರ್ವೋತ್ತಮತ್ವ, ಅವನ ಸ್ವಾತಂತ್ರ್ಯ, ನಿಷ್ಕಾಮವಾಗಿ ಕರ್ಮವನ್ನು ಮಾಡಿ ಜ್ಞಾನವನ್ನು ಬೆಳೆಸಿಕೊಂಡು ಉದ್ಧಾರವಾಗಬೇಕು, ಇದು ಉತ್ತಮವಾಗಿರುವಂತಹ ಕ್ರಮ ಎಂಬುದಾಗಿ ಅವನಿಗೆ ಉಪದೇಶವನ್ನು ಮಾಡ್ತಾರೆ. ನಾರದರ ಉಪದೇಶದಿಂದ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಿ ಅವನು ಉದ್ಧಾರವನ್ನು ಹೊಂದುತ್ತಾನೆ. ಇಷ್ಟು ಆ ಪ್ರಾಚೀನ ಬರಿಹಿಯ ಕಥೆಯನ್ನು ಬೇಕಾದಷ್ಟು ಸಲ ಕೇಳಿದ್ದೀರಿ ವಿಸ್ತಾರವಾಗಿ, ಆದ್ದರಿಂದ ಅದು ಹೇಳಿದರೆ ಪೂರ್ಣ ವಿಸ್ತಾರವಾಗಿ ಹೇಳಬೇಕು, ಹೇಳಲಿಕ್ಕಾಗುವುದಿಲ್ಲ ಅಂತನ್ನುವುದಕ್ಕಾಗಿ ಸಂಕ್ಷೇಪದಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಪಂಚಮಸ್ಕಂಧವನ್ನು ನಾವು ಸ್ವಲ್ಪ ಹೆಚ್ಚು ಆಸಕ್ತಿಯಿಂದ ಹೆಚ್ಚು ವಿಶೇಷವಾಗಿ ವಿಸ್ತಾರವಾಗಿ ತಿಳಿಯೋಣ. ಯಾಕೆ ಅಂದರೆ ಪ್ರಾಯಶಃ ಪಂಚಮಸ್ಕಂಧವನ್ನು ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತಿರ್ತಾರೆ, ಆದ್ದರಿಂದ ಅದನ್ನು ವಿಸ್ತಾರವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾವ ಸ್ಕಂಧಗಳನ್ನು ಹೆಚ್ಚು ಕೇಳಲಿಕ್ಕೆ ಒಂದು ಮಹತ್ವದ ಬೆಳಿಗ್ಗೆ ನಾನು ಒಂದು ಬಿಟ್ಟಿದ್ದೆ, ಅದನ್ನು ಹೇಳಬೇಕಾಗಿದೆ, ಅವಶ್ಯವಾಗಿ ಹೇಳಲೇಬೇಕು. ನಾನು ಅನೇಕ ಕಾರಣಗಳಿಂದ ಅದರಲ್ಲಿ ಶ್ರೀ ಗುರುಭ್ಯೋ ನಮಃ, ಹರಿ ಓಂ, ಹಿರಣ್ಯಾಕ್ಷ ವಧ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಥೆ, ಅದರೊಳಗೆ ಬ್ರಾಹ್ಮಣರ ಮಹತ್ವವನ್ನು ಭಗವಂತ ವರ್ಣನೆ ಮಾಡ್ತಾನೆ ಮಾಡ್ತಾನೆ. ನಾವು ಅದನ್ನು ಅವಶ್ಯವಾಗಿ ಕೇಳಲೇಬೇಕು, ತಿಳಿಲೇಬೇಕು, ಅಷ್ಟು ಮಹತ್ವದ ಮಾತುಗಳಿವೆ, ಭಾಳ ಸುಂದರವಾದದ್ದು. ಅದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ, ಅದರಲ್ಲಿ ಕೆಲವು ಶ್ಲೋಕಗಳನ್ನು ಓದಿ ನಾನು ಅದನ್ನು ಹೇಳ್ತೇನೆ. 15ನೇ ಅಧ್ಯಾಯ, 3ನೇ ಸ್ಕಂಧ. ಹಿರಣ್ಯಾಕ್ಷ ಒಬ್ಬ ಆದಿದೈತ್ಯ, ಅವನು ಬ್ರಹ್ಮದೇವರಿಂದ ಹುಟ್ಟಿದವ, ಆದಿ ವರಾಹನಿಂದ ಸತ್ತು ಹೋದ ಅನ್ನುವ ಒಂದು ಕಥೆ. ಇನ್ನೊಬ್ಬ ಕಶ್ಯಪರ ಮಗ, ಇನ್ನೊಬ್ಬ ಹಿರಣ್ಯಾಕ್ಷ, ಅವನಲ್ಲಿ ವಿಜಯನ ಆವೇಶ, ಅಥವಾ ವಿಜಯನೇ ಕಶ್ಯಪರ ಮಗನಾದ, ಅವನಲ್ಲಿ ಹಿರಣ್ಯಾಕ್ಷ ಎಂಬ ದೈತ್ಯನ ಆವೇಶ. ಹೀಗೆ ಮತ್ತೊಬ್ಬ ಹಿರಣ್ಯಾಕ್ಷ. ಆ ಎರಡನೇ ಹಿರಣ್ಯಾಕ್ಷನ ಕಥೆಯ ವಿಷಯದಲ್ಲಿ ಒಂದು ಮಾತುಗಳನ್ನು ಹೇಳ್ತಾನೆ. ದಕ್ಷನ ಮಗಳಾಗಿರುವಂತಹ ದಿತಿದೇವಿ, ಆ ದಿತಿದೇವಿಯನ್ನು ಮದುವೆಯಾಗಿದ್ದಾರೆ ಕಶ್ಯಪ ಋಷಿಗಳು. ಆ ಕಶ್ಯಪ ಋಷಿಗಳು ಮದುವೆಯಾಗಿದ್ದರೆ ಅಲ್ಲಿ ನಡೆದ ಸಂಗತಿ ಏನು ಅಂತಂದರೆ, ಒಂದು ದಿವಸ ಸಾಯಂಕಾಲದ ಹೊತ್ತು, ಸಾಯಂಕಾಲ ಸೂರ್ಯಾಸ್ತವಾಗುವುದಕ್ಕಿಂತ ಮುಂಚೆ ಸಂಧ್ಯಾವಂದನೆಯನ್ನು ಮಾಡಬೇಕು. ಸಂಧ್ಯಾವಂದನೆಗೆ ಮಾಡುವುದಕ್ಕೆ ಕಾಲವನ್ನು ಬದಲಾಯಿಸಿದರು. ಮಾಡಬೇಕಾದ ಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡದೇ ಇದ್ದರೂ ನರಕವಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ, ಅಷ್ಟು ಕಠೋರವಾಗಿ ಹೇಳ್ತದೆ. ಗೊತ್ತಾಯ್ತಾ, ಅಂಥ ಮಹತ್ವದ ಮಾತು. ಹಾಗಾಗಿ ಸಕಾಲಕ್ಕೆ ಸಂಧ್ಯಾವಂದನವನ್ನು ಮಾಡಬೇಕು, ಸಂಧ್ಯಾವಂದನವನ್ನು ಮಾಡದೇ ಇದ್ದರೆ ನರಕಾದ್ಯನರ್ಥಗಳಾಗ್ತವೆ ಅನ್ನುವುದಕ್ಕಾಗಿ ಕಶ್ಯಪ ಋಷಿಗಳು ಉತ್ತಮವಾದ ರೀತಿಯಲ್ಲಿ ತಮ್ಮ ಆಹ್ನಿಕವನ್ನೆಲ್ಲ ಮುಗಿಸಿಕೊಂಡು ಯಜ್ಞವನ್ನು ಮಾಡಿ, ಸಾಯಂಕಾಲದ ಅಗ್ನಿಹೋತ್ರದ ಯಾಗವನ್ನು ಮಾಡಿ ಅವರು ಅಗ್ನಿಯಾಗಾರದಲ್ಲಿ ಕೂತ್ಕೊಂಡಿರ್ತಾರೆ. ಆಗ
ಏಷಮಾಂ ತ್ವಕೃತೆ ವಿದ್ವನ್ ಕಾಮ ಅತ್ತಶರಾಸನ ದುನೋತಿ ದೀನಾಂ ವಿಕ್ರಮ್ಯ ರಂಭಾಮಿವ ಮತಂಗಜ. ಆ ಸಂದರ್ಭದಲ್ಲಿ ಏನಾಗ್ತದೆ, ಈ ದೈತ್ಯ ಪದವನ್ನು, ಯಾಕೆ ಅಂದರೆ ಇಲ್ಲಿ ಅನೇಕ ಮಾತುಗಳಿವೆ. ಒಂದು, ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಒಂದು ಶ್ಲೋಕವನ್ನು ಪಠನ ಮಾಡ್ತಿರ್ತಾರೆ, ಯಾವಾಗಲೂ ಹೇಳ್ತಿರ್ತಾರೆ. ವಿಶ್ವಸ್ಯ ಯಸ್ಥಿತಿಲಯೋದ್ಭವ ಹೇತುರಾಧ್ಯ ಯೋಗೈಶ್ವರೈರಪಿ ದುರತ್ಯಯ ಯೋಗವರ್ಗ ಕ್ಷೇಮಂ ವಿಧಸ್ಯತಿ ಸನೋ ಭಗವಂಸ್ತ್ರಧೀಶಃ ತ್ರಾತಸ್ಮದೀಯ ವಿಮೃಶೇಣ ಕಿಯಾನಿ ಅರ್ಥ ಅನ್ನುವ ಒಂದು ಶ್ರೇಷ್ಠವಾದ ಶ್ಲೋಕ ಪಂಢರಪುರದಲ್ಲಿ. ಅದರ ಆ ದಿತಿದೇವಿ ಕಶ್ಯಪ ಋಷಿಗಳಿಗೆ ದಿತಿದೇವಿ ಬೆನ್ನತ್ತಾಳೆ. ಸಂಧ್ಯಾವಂದನವನ್ನು ಮುಗಿಸಿದ್ದಾರೆ, ಅಗ್ನಿಹೋತ್ರವನ್ನು ಮುಗಿಸಿದ್ದಾರೆ ಕಶ್ಯಪ ಋಷಿಗಳು, ಅಗ್ನ್ಯಾಗಾರದಲ್ಲಿ ಕೂತಿದ್ದಾರೆ. ಆಗ ಅವಳಿಗೆ ಕಾಮಪೀಡೆಯಾಗಿ, ನನಗೆ ನೀವು ಸಂತಾನವನ್ನು ಕೊಡಬೇಕೀಗ, ಈಗಲೇ. ತದ್ಭವಾನ್ ದಹ್ಯಮಾನಾಯಾಮ್ ಸಪತ್ನೀನಾಂ ಸಮೃದ್ಧಿಭಿ, ನನಗೆ ಸಂತಾನ ಬೇಕು. ಎಂಥ ಸಂತಾನ ಬೇಕು ಅಂದರೆ, ಅದಿತಿಯ ಮಕ್ಕಳೆಲ್ಲರೂ ಕೂಡ ಭಾರಿ ಭಾರಿ ಕೀರ್ತಿಶಾಲಿಗಳಾಗಿ ಒಳ್ಳೆ ಸಮೃದ್ಧರಾಗಿ ಸ್ವರ್ಗಾದಿಗಳಲ್ಲಿ ಆಳ್ತಾ ಇದ್ದಾರೆ. ಅವರೆಲ್ಲ ಆಳ್ತಾ ಇರುವಾಗ ನನ್ನ ಮಕ್ಕಳಿಗೆ ಸ್ಥಾನವಿಲ್ಲ, ಗೌರವವಿಲ್ಲ. ಆದ್ದರಿಂದ ದಯವಿಟ್ಟು ಅಂಥ ಉತ್ತಮರಾದ ಮಕ್ಕಳನ್ನು ಕೊಡಬೇಕು. ಪುರಾಪಿತಾನೋ ಭಗವಾನ್ ದಕ್ಷೋ ದುಹಿತವತ್ಸಲಹ ಕಂವೃಣೀತ ವರಂ ವತ್ಸಾಹ ಇತ್ಯಪೃಚ್ಛತನ ಪೃಥಕ ಸವಿದಿತ್ವಾತ್ಮಜಾನಾಂ ನೋ ಭಾವಂ ಸಂತಾನ ಭಾವನ. ನಮಗೆ ನಿಮ್ಮನ್ನು ಕೊಟ್ಟಿದ್ದಾರೆ, ಆಪ್ತೋಪಸರ್ಪಣಂ ಭೂಮನ್ ಅಮೋಘಮ್ಮಿ ಮಹೀಯಸಿ, ನಾವು ಸಂತಾನಕ್ಕಾಗಿ ನಿಮ್ಮನ್ನು ಮದುವೆ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನನಗೆ ಬೇಕಾದ ಸಂತಾನವನ್ನು ನೀವು ಕೊಡಬೇಕು. ಏನು ಸಂತಾನ? ದೇವತೆಗಳನ್ನೆಲ್ಲರನ್ನು ಸೋಲಿಸ್ತಕ್ಕ ಭಾರೀ ಪ್ರಚಂಡನಾದ ಸಮರ್ಥನಾದ ಮಗ ಬೇಕು ನನಗೆ ಅಂತ ಹೇಳಿದಾಗ, ಏಷತೇಹಂ ವಿಧಾಸ್ಯಾಮಿ, ಆಯಿತು, ಅವಶ್ಯವಾಗಿ ನಾನು ಉತ್ತಮವಾದ ಸಂತಾನವನ್ನು ಕೊಡ್ತೇನೆ, ಏನು ಚಿಂತೆ ಬೇಡ, ನನ್ನ ತಪಪ್ರಭಾವದಿಂದ ನಿನಗೆ ಉತ್ತಮ ಸಂತಾನನಾಗ್ತಾನೆ ಅಂತ ಹೇಳಿದರೆ ಕೇಳಲಿಲ್ಲ. ಅವ್ರು ಹೇಳ್ತಾರೆ, ಯಾಮಾಶ್ರಿತ್ಯ, ಗೃಹಸ್ಥಾಶ್ರಮ ಎಂಥದ್ದು ಅಂತಂದರೆ ಇಂದ್ರಿಯ ನಿಗ್ರಹಕ್ಕೆ ಬಹಳ ಸುಲಭವಾದ ಆಶ್ರಮ ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹಕ್ಕೆ ಉತ್ತಮವಾದ ಸುಲಭವಾದ ಆಶ್ರಮ ಬ್ರಹ್ಮಚರ್ಯಾಶ್ರಮದಲ್ಲಾಗಲಿ ಸನ್ಯಾಸಾಶ್ರಮದಲ್ಲಾಗಲಿ ಇಂದ್ರಿಯ ನಿಗ್ರಹ ತುಂಬ ಕಷ್ಟ, ಗೃಹಸ್ಥಾಶ್ರಮದಲ್ಲಿ ಬಹಳ ಸುಲಭ. ಆದ್ದರಿಂದ ಯಾಮಾಶ್ರಿತ್ಯ, ಯಾವ ಗೃಹಸ್ಥಾಶ್ರಮವನ್ನು ಆಶ್ರಯಿಸಿ ಯಾವ ಹೆಂಡತಿಯನ್ನು ಅವಲಂಬಿಸಿ, ಇಂದ್ರಿಯಾರಾತೀನ್ ದುರ್ಜಯಾನ್ ಇತರಾಶ್ರಮೈಹಿ, ಬೇರೆ ಆಶ್ರಮಗಳಿಂದ ಇಂದ್ರಿಯರ ಶತ್ರುಗಳನ್ನು ಸದೆಬಡಿಯುವುದು ಸಾಧ್ಯವಿಲ್ಲದಿರುವಾಗ ಗೃಹಸ್ಥಾಶ್ರಮಿಯಾದವನು ಸುಲಭವಾಗಿ ಆ ಶತ್ರುಗಳನ್ನು ನಾಶ ಮಾಡಬಹುದು. ವಯಂ ಜಯೇ ಮಹೇಲಾಭಿಹಿ ದಸ್ಯೂಂ ದುರ್ಗಪತಿರೀಯತ. ಅಂಥ ಉತ್ತಮವಾದ ಇಂದ್ರಿಯ ನಿಗ್ರಹಕ್ಕೆ ಒಂದು ಅವಕಾಶವನ್ನು ಕೊಟ್ಟಂತಹ ಸಂಸಾರದಲ್ಲಿಯ ಒಂದು ವಸ್ತು ಅಂದರೆ ಹೆಂಡತಿ. ನವಯಂ ಪ್ರಭವಸ್ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ, ಮನೆಗೆ ಒಡತಿಯಾದ ನಿನ್ನ ಉಪಕಾರವನ್ನು ನಾವು ಎಂದೆಂದಿಗೂ ಕೂಡ ಮತ್ತೆ ಮರೆಯಲು ಸಾಧ್ಯವಿಲ್ಲ. ನಿನ್ನ ಉಪಕಾರ ಅಷ್ಟಿದೆ. ಈಗ ನೀವು ಬೆಳಿಗ್ಗೆ ಕೇಳಿದ್ರಿ ನೀವು ಒಂದು ಮಾತು, ಆ ಮಾತಿನಲ್ಲಿ ಎಷ್ಟು ಸುಂದರವಾದ ಮಾತು ನೋಡಿ. ಆ ಅಂದರೆ ಹೆಂಡತಿ ಗಂಡನಿಗೆ ಎಷ್ಟು ಉಪಕಾರ ಮಾಡ್ತಾಳೆ ಅಂತ, ಎಷ್ಟು ರೀತಿಯಿಂದ ವಿಧೇಯಳಾಗಿ ಇರ್ತಾಳೆ. ಇವತ್ತೆಲ್ಲ ಟಾಪ್ಸಿ ಟರ್ವಿ ಆಗಿದೆ. ಶಾಸ್ತ್ರ ಹೇಳ್ತದೆ, ವಿಶ್ರಂಭೇಣ ಗಂಡನ ಪೂರ್ಣ ವಿಶ್ವಾಸವನ್ನು ಗಳಿಸಬೇಕು, ಹೆಂಡತಿಯ ಮೊಟ್ಟ ಮೊದಲಿನ ಕರ್ತವ್ಯ ಅದು, ಶ್ರೇಷ್ಠವಾದ ವಿಶ್ವಾಸ. ಆತ್ಮ ಶೌಚೇನ, ಮನಸ್ಸು ನಿರ್ಮಲವಾಗಿರಬೇಕು. ಯಾವ ಪುರುಷನ ಬಗ್ಗೆಯೂ ಮನಸ್ಸಿನಲ್ಲಿ ಯಾವ ದುಷ್ಟಭಾವನೆ ಕಾಮಭಾವ ಇರತಕ್ಕದ್ದಲ್ಲ. ಗಂಡನ ಬಗ್ಗೆ ಗೌರವೇಣ, ಗಂಡನ ಬಗ್ಗೆ ಒಳ್ಳೆ ಗೌರವ, ಶ್ರೇಷ್ಠವಾದ ಗೌರವ. ಗಂಡ ಎಂದರೆ ದೇವತೆ, ಪರಮಾತ್ಮ, ಭಗವಂತನ ಸನ್ನಿಧಾನ. ಶ್ರೀಮದಾಚಾರ್ಯರು 3-4 ಪ್ರಸಂಗಗಳಲ್ಲಿ ಈ ಮಾತನ್ನು ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲೇನೇ ಹೇಳ್ತಾರೆ, ಇನ್ನು ಬೇರೆ ಕಡೆಗೂ ತಿಳಿಸ್ತಾರೆ. ಆ ರೀತಿಯಾಗಿ ಗೌರವೇಣ ದಮೇನ ಚ, ತಾನು ಸಂಯಮದಿಂದ ಇದ್ದು, ಶುಶ್ರೂಷಯ ಸೇವೆ ಮಾಡಿ,
ಸೌಹೃದೇನ ಅನಿಮಿತ್ತವಾಗಿ ಉಪಕಾರವನ್ನು ಮಾಡ್ತಾ. ವಾಚ ಮಧುರಯ, ಮಧುರವಾದ ಮಾತಿನಿಂದ. ವಿಸೃಜ್ಯ ಕಾಮಂ ದಂಭಂಚ ದ್ವೇಷಂ ಲೋಭಂ ಅಗಂ ಮದಂ. ಅಹಂಕಾರ, ಲೋಭ, ದ್ವೇಷ, ದಂಭ, ಕಾಮ ಇವುಗಳನ್ನು ಬಿಟ್ಟು ಹೀಗೆಲ್ಲ ಮಾಡಿದ್ದಕ್ಕೆ ಆ ಮಡದಿ ಗಂಡನಿಗೆ ತುಂಬ ಪ್ರೀತ್ಯಾಸ್ಪದಳಾಗ್ತಾಳೆ. ಪ್ರೀತ್ಯಾಸ್ಪದಳಾಗುವುದಲ್ಲದೆ ಗಂಡ ಹೆಂಡತಿಯಿಂದ ತುಂಬ ಉಪಕೃತನಾದಂತೆ ಇರ್ತಾನೆ. ಅವನು ಹೇಳ್ತಾನೆ, ನವಯಂ ಪ್ರಭವಸ್ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ. ನಾನು ಹಣ ತರ್ತೇನೆ, ಕಾಸು ತರ್ತೇನೆ, ಆದರೆ ಮನೆಯಲ್ಲಿದ್ದು ಅಡುಗೆ ಮಾಡಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಅತಿಥಿಗಳ ಸತ್ಕಾರಕ್ಕೆ ಬೇಕಾದ ಎಲ್ಲ ವಿಧವಾದ ಸೌಕರ್ಯವನ್ನು ಮಾಡಿಕೊಡುವವಳು ನೀನು. ಆದ್ದರಿಂದ ಗೃಹಸ್ಥಾಶ್ರಮ ಕೇವಲ ಸಂತಾನ ಪಡೆಯುವುದು ಮಾತ್ರವಲ್ಲ, ವನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ, ವಿಶೇಷವಾಗಿ ಸನ್ಯಾಸಿ ಮತ್ತು ಬ್ರಹ್ಮಚಾರಿಗಳಿಗೆ ಆಶ್ರಯವನ್ನು ಕೊಡುವ ದೊಡ್ಡ ಜವಾಬ್ದಾರಿ ಗೃಹಸ್ಥನಿಗುಂಟು. ಆ ವಿಧವಾದಂತಹ ಜವಾಬ್ದಾರಿಯನ್ನು ನೀಗಿಸುವುದಕ್ಕೆ ಹೆಂಡತಿಯ ಪಾತ್ರ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಅಪ್ಯಾಯುಷಾವ ಕಾರ್ಸ್ರೇನ ಏಚಾನ್ಯೇ ಗುಣಗೃದ್ಧಮಃ. ನಾವು ಗುಣವನ್ನು ಮೆಚ್ಚಿಕೊಂಡು ನಿನ್ನನ್ನು ಅನುಕರಿಸಬೇಕು ಅಂತ ಕೇಳಿದರೆ ಸಾಧ್ಯವೇ ಆಗುವುದಿಲ್ಲ, ಅಷ್ಟು ಗುಣಗಳು ನಿನ್ನಲ್ಲಿದೆ. ಯಥಾ ಮಾಂ ನಾತಿವಾಚಂತಿ ಮುಹೂರ್ತಂ ಪ್ರತಿಪಾಲಯ. ಆದ್ದರಿಂದ ಈಗ ಇದು ಸಂಧ್ಯಾಕಾಲ. ಈ ಸಂಧ್ಯಾಕಾಲದಲ್ಲಿ ರುದ್ರದೇವರು ಸಂಚಾರ ಮಾಡ್ತಿರ್ತಾರೆ. ಈ ಸಹ ಕಾಲದಲ್ಲಿ ನೀನು ಸರ್ವಥಾ ನನಗೆ ಒತ್ತಾಯ ಮಾಡಬೇಡ, ಕಾಲ ಕಳೀಲಿ, ಆಗ ನಿನಗೆ ಸಂತಾನವನ್ನು ಕೊಡ್ತೇನೆ. ಏಷಾ ಘೋರತಮಾವೇಲ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ ಹ ಏತಸ್ಯಾಂ ಸಾಧ್ವಿ ಸಂಧ್ಯಾಯಾಂ ಭಗವಾನ್ ಭೂತಭಾವನಃ ಪರೀತೋ ವೃಷ. ರುದ್ರದೇವರು ಎತ್ತಿನ ಮೇಲೆ, ನಂದಿಯ ಮೇಲೆ ಕೂತ್ಕೊಂಡು ಸಾಯಂಕಾಲದ ಹೊತ್ತಿಗೆ ತಿರುಗ್ತಾರೆ, ಸಂಚಾರ ಮಾಡ್ತಾರೆ. ಆಗ ಮಲಗಬಾರದು, ಸ್ತ್ರೀ ಸಂಘವನ್ನಂತೂ ಸರ್ವಥಾ ಮಾಡಬಾರದು. ಆದ್ದರಿಂದ ಅಂಥ ನಾನು ಬ್ರಹ್ಮದೇವರ ಮಗ, ರುದ್ರದೇವರು ಬ್ರಹ್ಮದೇವರ ಮಗ ಅನ್ನ ಮೇಲೆ ನನ್ನ ಅಣ್ಣ ಅವರು, ನಿನಗೆ ಭಾವ, ನಿನ್ನ ಭಾವ ಸಂಚಾರ ಮಾಡ್ತಾ ಇರ್ತಾರೆ, ಮಹಾದೇವತೆ. ಆದ್ದರಿಂದ ಈ ಕಾಲದಲ್ಲಿ ನೀನು ಈ ರೀತಿಯಾಗಿ ನನ್ನನ್ನು ಒತ್ತಾಯಪಡಿಸಬಾರದು ಇತ್ಯಾದಿಯಾಗಿ ಬೇಕಾದಷ್ಟು ಶ್ರೇಷ್ಠವಾದ ಮಾತುಗಳನ್ನು ಹೇಳ್ತಾರೆ. ಒಂದು ಮಾತು ಬರ್ತದೆ, ಪಿಶಾಚರ್ಯಾಂ ಅಚರತ್ ಸತಾಂಗತಿ. ಸಜ್ಜನರಿಗೆ ಉತ್ತಮವಾದ ಗತಿಯನ್ನು, ಜ್ಞಾನವನ್ನು ದಯಪಾಲಿಸುವ ಮಹಾದೇವತೆ ಅಂದರೆ ರುದ್ರದೇವರು. ಆ ರುದ್ರದೇವರು ಪಿಶಾಚರ್ಯಾಂ ಅಚರತ್. ಏನಾಯಿತು, ಯಾಕವರು ಸ್ಮಶಾನವಾಸಿಗಳು? ಅದಕ್ಕೆ ಉತ್ತರ ಸಿಗ್ತದೆ, ಅದಕ್ಕಾಗಿ ಹೇಳಿದೆ. ಯಾಕವರು ಸ್ಮಶಾನವಾಸಿಗಳು? ಯಾಕೆ ನುಂಡವನ್ನು ಹಾಕಿಕೊಳ್ತಾರೆ? ಯಾಕೆ ಭಸ್ಮವನ್ನು, ಚಿತಾಭಸ್ಮವನ್ನು ಹಚ್ಚಿಕೊಳ್ತಾರೆ? ಬಿಸಿ 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 ಹೆಣ ಸುಟ್ಟ ಆ ಬೂದಿಯನ್ನು ಮೈಗೆ ಹಚ್ಕೊಳ್ಳೋದು ಪಿಶಾಚಗಳು ಮಾಡುವ ವ್ಯಾಪಾರ. ಈ ತರಹದ ಪಿಶಾಚರ್ಯೆಯನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದರೆ, ರುದ್ರದೇವರು ಒಂದು ಸಲ ಗರ್ಭಿಣಿ ವಧವನ್ನು ಮಾಡಿದರು. ಗರ್ಭಿಣಿ ವಧವನ್ನು ಮಾಡಿದಾಗ ಆ ಪಾಪ ಬಂತು. ಪಾಪ ಬಂದದ್ದಕ್ಕೆ ರುದ್ರದೇವರಿಗೆ ನೀನು ಪಿಶಾಚೆಯಂತೆ ನೀನು ಇರತಕ್ಕದ್ದು ಅಂತ ಭಗವಂತ ಆಜ್ಞೆ ಮಾಡಿದ. ಆಜ್ಞೆ ಮಾಡಿದ್ದನ್ನು ಪರಿಪಾಲಿಸುವುದಕ್ಕಾಗಿ ಸತತವಾಗಿ ಕೈಲಾಸವಾಸಿಗಳಾದ ರುದ್ರದೇವರು, ಅದು ಬೇರೆ, ಕೈಲಾಸವಾಸಿಗಳಾದ ರುದ್ರದೇವರು, ಅಹಂಕಾರ ತತ್ವಾಭಿಮಾನಿಗಳಾದ ರುದ್ರದೇವರು, ಮನೋನಿಯಾಮಕರಾದ ರುದ್ರದೇವರು, ಪಾರ್ವತೀಪತಿಯಾದ ಮಹಾರುದ್ರದೇವರು, ಅವರು ಸ್ಮಶಾನವಾಸಿಗಳೂ ಆದರು. ಸ್ಮಶಾನವಾಸಿಗಳಾಗಿ ಸ್ಮಶಾನದಲ್ಲಿದ್ದು ರುಂಡವನ್ನು ಧಾರಣ ಮಾಡುವುದು, ಬೂದಿಯನ್ನು ಮೈಗೆ ಹಚ್ಚಿಕೊಳ್ಳುವುದು, ನಗ್ನರಾಗಿ ತಿರುಗುವುದು ಇತ್ಯಾದಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮಾದಯೋ ಯತ್ಕೃತ ಸೇತುಪಾಲಾಃ ಯತ್ಕಾರಣಂ ವಿಶ್ವಮಿದಂ ಹಿ ಮಾಯಯ ಆಜ್ಞಾಕರೀತಸ್ಯ ಪಿಶಾಚರ್ಯ ಅಹೋ ವಿಭುಂನಶ್ಚರಿತಂ ವಿಡಂಬನಂ. ಪರಮಾತ್ಮನ ಲೀಲೆ ಬಹಳ ವಿಚಿತ್ರವಾದದ್ದು, ಹೇಳಲಿಕ್ಕಾಗುವುದಿಲ್ಲ ಇತ್ಯಾದಿಯಾಗಿ.
ಆ ರುದ್ರದೇವರು ಈ ರೀತಿಯಾಗಿ ಪಿಶಾಚದಂತೆ ಇದ್ದದ್ದನ್ನು ನೋಡಿ ಅಜ್ಞಾನಿಗಳು ಮೂರ್ಖರು ಅವಿವೇಕಿಗಳು ನಗುತ್ತಾರೆ, ಅಪಹಾಸ ಮಾಡ್ತಾರೆ. ಮಹಾ ಅನರ್ಥವಾಗ್ತದೆ, ಎಂದೆಂದಿಗೆ ನಗತಕ್ಕದ್ದಲ್ಲ. ರುದ್ರದೇವರು ಪರಮ ಮಹಾನುಭಾವರು, ಶಿವಶಿವ. ಆ ರುದ್ರದೇವರು ಪರಮ ಮಂಗಲ ಸ್ವರೂಪರು. ಮದುವೆ ಕಾಲದಲ್ಲಿ ರುದ್ರದೇವರ ಪೂಜೆ ಇಲ್ಲದೆ ಮದುವೆಯೇ ಆಗುವುದಿಲ್ಲ. ಅಮಂಗಲರಾಗಿದ್ದರೆ ಹೀಗಾಗತ್ತಾ? ಅಪಹಾಸ ಮಾಡಲಿಕ್ಕಿಲ್ಲ ಅಂತ ಹೇಳಿ ಸ್ತೋತ್ರ ಮಾಡಿ, ರುದ್ರದೇವರು ಇಂಥ ಮಹಾನುಭಾವರು, ಇಷ್ಟು ರುದ್ರದೇವರು ಸಂಚಾರ ಮಾಡುವ ಕಾಲದಲ್ಲಿ ಸ್ತ್ರೀ ಸಂಘವನ್ನು ಮಾಡಬಾರದು ಅಂತ ಹೇಳಿ ನಿಷೇಧ ಮಾಡಿದರು. ಜಗ್ರಾಹ ವಾಸ, ಸಂತಾನ ಬೇಕೇ ಬೇಕೀಗ ಅಂತ ಹಠ ಮಾಡಿದಾಗ ದೇವರಿಚ್ಛೆ ಅಂತ ಹೇಳಿ ಸಂತಾನವನ್ನು ಕೊಟ್ಟರು. ಕೊಟ್ಟಾದ ತಕ್ಷಣಕ್ಕೆ ಶಾಪ ಕೊಡ್ತಾರೆ, ಚಂಡಿ ನೀನು ಮಾಡಿದ ತಪ್ಪಿಗೆ ನಿನ್ನಲ್ಲಿ ಹುಟ್ಟುವವನು ದೈತ್ಯ, ಭಾರಿ ಭಯಾನಕ ಅಸುರ ಹುಟ್ಟಾನೆ, ಭಾರಿ ಭಯಾನಕನಾದ ಅಸುರ ಹುಟ್ಟಾನೆ. ನಮೇಗರ್ ಆಗ ದಿತಿಸ್ತು ವ್ರೀಡಿತ, ಅವರು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಧ್ಯಾಯಂ ಜಜಾಪ ವಿರಜಂ ಬ್ರಹ್ಮಜ್ಯೋತಿ ಸನಾತನ, ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ತಾವು ಮಾಡಿದ ತಪ್ಪನ್ನು, ಸಂಧ್ಯಾಕಾಲದಲ್ಲಿ ಸ್ತ್ರೀ ಸಂಘ ಮಾಡಿದ ತಪ್ಪಿನ ಪಾಪವನ್ನು ಪರಿಹಾರ ಮಾಡಿಕೊಂಡ್ಬಿಟ್ಟು ಕಶ್ಯಪ ಋಷಿಗಳು. ದಿತಿದೇವಿಗೆ ಈ ದೊಡ್ಡ ಕುತ್ತು ಬಂತು. ದಿತಿಸ್ತು ವ್ರೀಡಿತ ತೇನ ಕರ್ಮಾವದ್ದೇನ ಭಾರತ ಉಪಸಂಗಮ್ಯ ವಿಪ್ರರ್ಷಿಂ ಅಧೋಮುಖಿ ಅಭ್ಯಭಾಷತ. ಅವಳು ಹೇಳ್ತಾಳೆ, ಅಲ್ಲ ಮತ್ತೆ ರುದ್ರದೇವರು ಈಗ ಸಂಚಾರ ಮಾಡುವ ಕಾಲದಲ್ಲಿ ನಾನು ಸಂಘ ಮಾಡಿಬಿಟ್ಟೆ, ಅದರಿಂದ ಗರ್ಭ ಏನಿದೆಯೋ ಅದಕ್ಕೆ ಹಾನಿಯಾಗುವುದು ಬೇಡ, ನನ್ನ ಗರ್ಭವನ್ನು ಯಾರು ಕೊಲ್ಲುವುದು ಬೇಡ, ಅದರ ರಕ್ಷಣೆಯಾಗಬೇಕು. ಏನು ಮಾಡಬೇಕು ನಾನು? ನಮೋ ರುದ್ರಾಯ ಮಹತೆ ದೇವಾಯ ಉಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ರುದ್ರದೇವರಿಗೆ ನಮಸ್ಕಾರ, ಅನುಗ್ರಹವನ್ನು ಮಾಡಲಿ ಆ ರುದ್ರದೇವರು. ಆ ರುದ್ರದೇವರು ನನ್ನನ್ನು, ನನ್ನ ಗರ್ಭದಲ್ಲಿರುವ ಕೂಸನ್ನು ರಕ್ಷಿಸಲಿ, ಕೊಲ್ಲುವುದು ಬೇಡ. ಯಾಕೆ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಬೇಡರವರು ಅನುಕಂಪೆ ಮಾಡ್ತಾರೆ. ಬೇಡರ ಜಾತಿಯ ಜನ, ಪ್ರಾಣಿಗಳನ್ನು ಹಿಂಸೆ ಮಾಡಿಯೇ ಬದುಕುವ ಜನರು ಕೂಡ ಅನುಕಂಪೆ ಮಾಡ್ತಾರೆ. ಹೀಗಿರುವಾಗ ರುದ್ರದೇವರಂತಹ ಮಹಾನುಭಾವರು ನಮ್ಮ ಮೇಲೆ ಅನುಗ್ರಹ ಮಾಡಬಾರದೇ, ಕರುಣೆ ಮಾಡುವುದಿಲ್ಲವೇ, ಮಾಡಿ ಮಾಡ್ತಾರೆ ಅಂತ ಬಹಳವಾಗಿ ಪ್ರಾರ್ಥನೆ ಮಾಡಿದರೆ ಮಾಡುವ ತಪ್ಪು ಮಾಡಿದ್ಲು, ಮಾಡಿ ಮತ್ತೆ ರುದ್ರದೇವರಿಗೆ ಬೇಡಿಕೊಳ್ತಾ. ಆಗ ಕಶ್ಯಪ ಋಷಿಗಳು ಹೇಳ್ತಾರೆ, ಅಪ್ರಾಯತ್ಯಾದ ಆತ್ಮನಸ್ತೆ, ನಿನಗೆ ಆತ್ಮ ಸಂಯಮ ಇಲ್ಲ, ಆದ್ದರಿಂದ ದೋಷಾನ್ ಮೌಹೂರ್ತಿಕಾದುತ, ಸಂಧ್ಯಾಕಾಲದಲ್ಲಿ ಸ್ತ್ರೀ ಸಂಘ ಮಾಡಬಾರದು ಎನ್ನುವ ದೋಷವಿದ್ದರೂ ನೀನದನ್ನು ಮಾಡಿದ್ದಕ್ಕಾಗಿ, ಮನ್ ನಿರ್ದೇಶ ಅತಿಚಾರೇಣ ನನ್ನ ಆದೇಶವನ್ನು ಮೀರಿದ್ದಕ್ಕಾಗಿ, ದೇವಾನಾಂಚೈವ ಹೇಳನ ರುದ್ರಾದಿ ದೇವತೆಗಳ ತಿರಸ್ಕಾರ ಮಾಡಿದ್ದಕ್ಕಾಗಿ ನಿನಗೆ ಇಬ್ಬರು ಅತ್ಯಂತ ನೀಚರಾದಂತಹ ಮಹಾ ಅಸುರರು ನಿನ್ನ ಮಕ್ಕಳಾಗಿ ಹುಟ್ಟುತ್ತಾರೆ.